आचार्य परंपरे नम परंपरे श्री महालक्ष्मी अन्वय विद्यते श्री संप्रदाय विशिष्यते शास्त्र संप्रदाय संप्रदाय श्री साक्षात अन्वय अलीवरे सामान्य स्वयत्न लब्ध ज्ञान संपन्न स्वयत्न द्वारा स्वतपस्या द्वारा ज्ञान प्राप्ति बंद ज्ञान परिमित ज्ञान इल्ली साक्षात महालक्ष्मी नमगे आचार्य स्थानदल्लिदे पुरुषकार भूतवागि अज्ञात विग्रह रूपवागि साक्षात करुणैक विग्रह महालक्ष्मी नमगे आचार्यवागिदारे आदरे आ ज्ञान अपरिमित ज्ञान पूर्ण पुष्कल ज्ञान निर्दोष ज्ञान आ वैशिष्ट्य नम संप्रदायदल्लि श्री संप्रदाय श्री अनुग्रहीताः श्री वैष्णव महालक्ष्मी कटाक्ष कोड्ता इद्दारे कटाक्ष परकटाक्ष परम कटाक्ष महालक्ष्मी कटाक्ष वीर्य विजय शुभ आरोग्य पद्धति ऋतु इत्यादि बरोदु अदु कटाक्ष परकटाक्ष मार्गव सौलभ्य सौहार्द औदर्यादि गुणगळु बरोदु परम कटाक्ष भगवत भक्ति बरुत्तु महालक्ष्मी परम कटाक्ष प्राप्त लब्ध सत्तगळु लब्ध सत्ता प्राप्त सत्ताः यारिद्दरो प्राप्त सत्तगळु ಅವರೆ ಭಗವದ್ ಭಕ್ತಿ ಮಾಡಬೇಕೆ ಅನುಭವ ಆ ಯೋಗ್ಯತೆ ಅವರಿಗೆ ಬರ್ತಾ ಇದೆ ಯಾರು ಭಗವನ್ ನಾಮ ಸ್ಮರಣ ಭಗವದ್ ಉದಾರಣಿಂದ ಧರಣ ಭಗವದ್ ಮುದ್ರಾಂಕಣ ಭಗವದ್ ಕ್ಷೇತ್ರ ಕೈಂಕರ್ಯ ಭಗವನ್ ನಾಮೈಕ ಚಿಂತನಾನುಸ್ಮೃತಿ ಭಗವದ್ ಗುಣಾನುಭವೈಕ ಧಾರಕ ಪೋಷಕ ಭೋಗ್ಯತ್ವಾದಿ ಗುಣಗಳು ಯಾರಿಗಿದೆಯೋ ಆತರನು ಮಹಾಲಕ್ಷ್ಮಿನ ಪರಮ ಕಟಾಕ್ಷ ಪ್ರಾಪ್ತ ಭೂತವರು ಭಗವದ್ ನಾರಾಯಣ ಭಕ್ತಿ ಸಂಪನ್ನರು ಸಾಕ್ಷಾತ್ ಮಹಾಲಕ್ಷ್ಮಿಯಾ ಪರಮ ಕಟಾಕ್ಷ ಪಾತ್ರ ಭೂತಃ ಶ್ರೀಯ ಅನುಗ್ರಹೀತ ಶ್ರೀ ವೈಷ್ಣವ ಶ್ರೀನ ಪರಮ ಅನುಗ್ರಹ ಪಾತ್ರವಾಗಿದ್ದ ಕಾರಣದಿಂದ ನಮಗೆ ಶ್ರೀ ವೈಷ್ಣವ ಎಂದ ಹೆಸರು ಇನ್ನೊಂದು ಶ್ರೀಯ ಅಂಶ ಸಂಜಾತ ಏನ್ ಹೇಳ್ತಾರೆ ನಮ್ಮ ಸಂಸ್ಕೃತ ಸಂಪ್ರದಾಯದಲ್ಲಿ ಒಂದು ಮರ್ಮ ಅರ್ಥ ತಾತ್ಪರ್ಯ ಇದೆ ಒಂದು ಜೀವನಿಗೆ ವಿಶಿಷ್ಟವಾಗಿ ಪೂರ್ತಿಯಾಗಿ ಭಕ್ತಿ ರಕ್ಷಣೆ ಇರಬೇಕೆಂದ್ರೆ ಮಹಾಲಕ್ಷ್ಮಿ ತರ ಇರಬೇಕು ಅದೇ ಶಾಸ್ತ್ರದಲ್ಲಿ ಹೇಳ್ತಾ ಇದ್ರೆ ಇಂತ ಶರೀರವಾಗರ ಕಂದರ್ಗಳಿಂದ ಸರ್ವರ್ಕೂ ನಾರೀಣಾಮುತ್ತಮೆಯುಡೆಯ ಅವಸ್ಥೆ ವರಕ್ಕಡವದಿದೆ ಎಂದು ಹೇಳ್ತಾ ಇದ್ರೆ ಪೂರ್ವಾಚಾರ್ಯರು ರಹಸ್ಯ ಗ್ರಂಥಗಳಲ್ಲಿ ಈ ಶರೀರ ಆತ್ಮ ಇದೆ ಈ ಶರೀರದಲ್ಲಿ ಈ ಆತ್ಮಗೆ ಕರ್ಮವಾಸನ ಸಂಬಂಧ ಇಲ್ಲ ನಿರ್ವಾಸನತೆಯ ಸಮೂಲ ವಿನಾಶವಾಗಿದ್ದರೆ ಈ ಆತ್ಮಗೆ ಮಹಾಲಕ್ಷ್ಮಿ ಆತ್ಮಗೆ ಇಷ್ಟು ವ್ಯತ್ಯಾಸ ಕೊಡಿರುವುದಿಲ್ಲ ನಮ್ಮ ಆತ್ಮದಲ್ಲಿ ಅನಾದಿ ಮಾಯಾ ವಾಸನೆಯ ನಮಗೆ ಅನುದಿತ ಸಂಶಯ ವಿಪರ್ಯಯ ವಿಸ್ಮೃತಿ ದ್ರೋಹ ಪಂಚಬುದ್ಧಿಗಳಲ್ಲಿ ಬೆಕ್ಕು ದೂರ ನಾವು ಬಂದಿದ್ದೀವಿ ಇದೆಲ್ಲ ವಿನಾಶ ಸಮೂಲ ವಿನಾಶವಾಗಿದೆ ನಮ್ಮತ್ತ ಇರುವ ಮಾಯಾ ಸಂಚಿತ ಕಲ್ಪಿತ ಕಲ್ಪಿಷ ಕಲ್ಲೋಲಾದಿಗಳು ಎಲ್ಲ ನಿರ್ಮೂಲವಾಗಿ ಧ್ವಂಸ ಮಾಡಿದಂದ್ರೆ ನಮ್ಮ ಆತ್ಮವಸ್ತುಗೆ ಸಾಕ್ಷಾತ್ ಮಹಾಲಕ್ಷ್ಮಿಗೆ ನೀವೆಲ್ಲ ಪತ್ರಿಕೆಗಳಿಗೆ ನೋಡ್ತಾ ಇದ್ದೀವಿ ಎರಡು ಚಿತ್ರಗಳಿಗೆ ಕೊಟ್ಟು ಈ ಎರಡು ಚಿತ್ರಗಳಲ್ಲಿ ಏನು ವ್ಯತ್ಯಾಸ ಇದೆ ನೋಡಿ ಹೇಳಿ ಎಂದು ಬರ್ತಾ ಇದ್ದಲ್ಲ ಆತರ ನೀವು ನೋಡಿ ಪೂರ್ಣ ಶುದ್ಧವಾಗಿ ಪಾಪ ಧ್ವಂಸಿತ ಒಂದು ಆತ್ಮಗೆ ಮಹಾಲಕ್ಷ್ಮಿನ ಒಂದು ಆತ್ಮಗೆ ಇದು ನಿತ್ಯ ಇದು ನಿತ್ಯ ಇಲ್ಲ ಇದು ಬದ್ಧದಲ್ಲಿಂದು ಮುಕ್ತಕ್ಕೆ ಬಂದಿದೆ ಅದು ನಿತ್ಯಾತ್ಮ ಎಂದು ಒಂದು ವಿಷಯದಲ್ಲೇ ಅದರಲ್ಲಿ ಭೇದ ಇದೆ ಸಾಕ್ಷಾತ್ ಅನನ್ಯ ಅರ್ಹಸೇವತ್ವ ಅನನ್ಯ ಭೋಕ್ತೃತ್ವ ತದೇಕ ನಿರ್ವಾಹ ಧಾರಕತ್ವ ಇತ್ಯಾದಿ ಗುಣಗಳಲ್ಲಿ ಸ್ವಲ್ಪ ಕೂಡ ಈಶತ್ ಲವಲೇಶ ಮಾತ್ರ ಕೂಡ ನಮಗೆ ಮಹಾಲಕ್ಷ್ಮಿಗೆ ಭೇದ ಇಲ್ಲ ಒಂದು ಒಳ್ಳೆ ಜೀವನು ಯಾವ ಲಕ್ಷಣ ಪೂರ್ತಿಯಾಗಿ ಭಗವತ್ ಕೈಂಕರ್ಯ ಮಾಡಬೇಕು ಎಂದು ನೋಡಬೇಕೆಂದ್ರೆ ಮಹಾಲಕ್ಷ್ಮಿನ ಆತ್ಮ ನೋಡಬೇಕು ಆ ತರಹ ನಮಗೂ ಗುಣಪೂರ್ತಿ ಇದೆ ಕೌಶಲ್ಯ ಇದೆ ಆದರೆ ಮಾಯಾ ಸಂಬಂಧದಲ್ಲಿ ಅದೆಲ್ಲ ವಿನಾಶವಾಗಿದೆ ನಿರ್ಮೂಲವಾಗಿದೆ ಕಲುಷಿತವಾಗಿದೆ ಅದರ ಮಹಾಲಕ್ಷ್ಮಿನ ಅನುಗ್ರಹ ರೂಪವಾಗಿ ಮಹಾಲಕ್ಷ್ಮಿ ಹೃದಯದಲ್ಲಿ ಭಗವತ್ ಕೈಂಕರ್ಯ ಪ್ರೇಮ ಶೇಷತ್ವ ಪಾರತಂತ್ರ್ಯ ಗುಣಗಳಲ್ಲಿ ಯಾವ ಪೂರ್ತಿ ಇದೋ ಅದೇ ತರಹ ಅಷ್ಟು ಪೂರ್ತಿ ನಮಗೆ ಕೂಡ ಬರುವುದು ಶ್ರೀ ಅನುಗ್ರಹದಲ್ಲಿ ಅಂಶಪೂರ್ತಿಯಲ್ಲಿ ನಮಗೆ ಬರೋದು ಆ ಕಾರಣದಿಂದ ನಾವು ಶ್ರೀ ವೈಷ್ಣವರು ಶ್ರೀಯ ಅನುಗ್ರಹ ಪಾತ್ರ ಭೂತ ಶ್ರೀಯ ಭಗವತ್ ಕೈಂಕರ್ಯ ಭಾವ ಅಂಶ ಪಾತ್ರ ಭೂತ ಶ್ರೀಯ ಆಚಾರ್ಯತ್ವ ಸಂಪನ್ನ ಶ್ರೀಯ ಆಚಾರ್ಯತ್ವ ಪ್ರಾಪ್ತ ಪರಂಪರಾ ಸಂಪನ್ನ ಇತಿ ಶ್ರೀ ವೈಷ್ಣವ ಎಂದು ವಿಪತ್ತು ಗಿಡ ಹೇಳ್ತಾ ಇದ್ದಾರೆ ಆ ಥರ ಒಂದು ಕುಲದಲ್ಲಿ ನಮ್ಮ ಜನ್ಮ ಆಯಿತು ಆದರೆ ಈಗ ಆತ್ಮವಸ್ತು ಯಾತ್ರ ಸಮಸ್ತ ಕಲ್ಯಾಣ ಗುಣ ಪೂರ್ತಿ ಬಂದಿದ ಆದ್ಮೇಲೆ ಮಾಯಾ ಸಂಬಂಧದಲ್ಲಿ ವಿನಾಶ ಆಯಿತು ಅದೇ ಐಶ್ವರ್ಯ ಶ್ರೀ ವೈಷ್ಣವ ಮಹಾನಿಧಿ ಸನ್ನಿಧಿ ಆ ದಿವ್ಯ ನಿಧಿ ನಮಗೆ ಬಂದಿದೆ ಆದರೆ ಕಾಲ ಕೋಲಾಹಲದಲ್ಲಿ ಪರಂಪರಾ
ವಿಚ್ಛೇದಗಳಲ್ಲಿ, ಸ್ಥಾನ ಭ್ರಷ್ಟದಲ್ಲಿ, ಕಲಾಚಾರ ವ್ಯಾಮೋಹ ರೂಪವಾಗಿ ಏನೇನೋ ಅದರಲ್ಲಿ ವಿಭಿನ್ನವಾಗಿ ಏನೇನೋ ಭ್ರಷ್ಟವಾಗಿ ಇತರ ಪೂರ್ಣವಾಗಿ ನಾಮ ವಚನ ಭಾಷಣ ಕ್ರಿಯಾರೂಪಗಳಲ್ಲಿ ಅದು ಇದೆ. ಆದರೆ ಮೃತಪ್ರಾಯ ಹೋಗಿದೆ. ವೈಷ್ಣವ ಯಾತಾತ್ಮ್ಯ ಸಂಪ್ರದಾಯ ಮರ್ಮ ಮಾಡಿ ಈಗ ಮೃತಪ್ರಾಯದಲ್ಲಿ ಇದೆ. ಇತರ ಉಪನ್ಯಾಸಗಳು, ಉಪದೇಶಗಳು, ಸದಾಚಾರ್ಯ ಶಿಷ್ಟ ಚಕ್ರವರ್ತಿಗಳು, ಮಾರ್ಗದರ್ಶಿಗಳು, ಆಚಾರ್ಯ ಕೃತಗಳು, ದೀಕ್ಷಿತರು, ವೈಷ್ಣವ ಸಂಪ್ರದಾಯ ಉದಾಹರಣೆ ಲಕ್ಷಿತ ದೀಕ್ಷಿತಗಳು ಇವರೆಲ್ಲ ಈಗ ಎಲ್ಲ ಏಕಗ್ರ ಏಕೀಭೂಯ ಒಂದೇ ಸ್ಥಳದಲ್ಲಿ ಏಕಕಂಠರಾಗಿ ಈ ಸಂಪ್ರದಾಯಕ್ಕೆ ಮೃತಪ್ರಾಯದಲ್ಲಿ ಮೃತ ಮೂರ್ಛಿತ ಸುಪ್ತ ಅವಸ್ಥೆಯಲ್ಲಿ ಇರುವ ಈ ಸಂಪ್ರದಾಯಕ್ಕೆ ಪೂರ್ತಿಯಾಗಿ ಶ್ವಾಸ ಕಾಶ ಕೋಶ ವೇಷಭೂಷಗಳೆಲ್ಲ ಗೊತ್ತು ಇದಕ್ಕೆ ಪುನರುದ್ಧಾರ ಮಾಡಬೇಕು. ಅದಕ್ಕೆ ಈ ಥರ ಉಪನ್ಯಾಸಗಳು ತೋರಿಸಿದೆಲ್ಲ ನಾವು ಮಾಡ್ತಾ ಇರೋದು. ಇದೇ ಥರ ಈ ವೈಷ್ಣವ ಸಂಪ್ರದಾಯದಲ್ಲಿ ಎಷ್ಟು ಸಂಪದೆ ಇದೆ ಅದೇ ನಾನು ಹೇಳ್ತಾ ಇರೋದು. ಒಂದು 10 ರೂಪಾಯಿ ಇದೆ ಅಂದರೆ ದಾರಿಯಲ್ಲಿ ಇದೆ, ನಿನ್ನ ಹತ್ರ 10 ಲಕ್ಷ ರೂಪಾಯಿಗಳ ಮನೆಯಲ್ಲಿ ಇರೋದು. ಆದರೆ ಒಂದು 10 ರೂಪಾಯಿ ಇದೆ ಅಂದರೆ ಅದು ಬಿಟ್ಟುಬಿಟ್ಟು ಹೋಗೋದಕ್ಕೆ ಮನೆ ಬರೋದಿಲ್ಲ. ಅದರಲ್ಲಿ ನೋಡಿಬಿಟ್ಟು ಎತ್ಕೊಂಡು ಸ್ವಾರ್ಥವಾಗಿ ಇಟ್ಕೊಳ್ಬೇಕೆಂದು ಆಸೆ ಬರ್ತಾ ಇದೆ. ಈ ಥರ ಒಂದು ಸ್ವಲ್ಪ ಕ್ಷುದ್ರ ದಾನದಲ್ಲಿ ಇಷ್ಟು ಆಗದೆ ಇರುವವರು ಇಷ್ಟು ವಿಸ್ತಾರವಾಗಿ ವಿಪುಲವಾಗಿ ಇರುವ ವೈಷ್ಣವ ಸನ್ನಿಧಿಯಲ್ಲಿ ಇದಕ್ಕೆ ಆಸೆ ಇಲ್ಲ. ವೈಷ್ಣವದಲ್ಲಿ ಎಷ್ಟು ಆಚಾರ್ಯ ಸಂಪದೆ ಇದೆ, ಎಷ್ಟು ಗ್ರಂಥ ಸಂಪದೆ ಇದೆ, ಎಷ್ಟು ತತ್ವ ಸಂಪದೆ ಇದೆ. ಕಷ್ಟಗಳೆಲ್ಲ ಓದುವುದಕ್ಕೆ ಸಮಸ್ತ ಸೌಭಾಗ್ಯಗಳು ಬರುವುದಕ್ಕೆ ಮೋಕ್ಷ ಪರ್ಯಂತ ಸಾಮಾನ್ಯ ಫಲ ಪ್ರಾಪ್ತಿ ಪ್ರಾರ್ಥ ಮೋಕ್ಷ ಪರ್ಯಂತವಾಗಿರುವ ಸಮಸ್ತ ಅಭೀಷ್ಟ ಸಿದ್ಧಾಂತವಾಗಿ ಎಷ್ಟು ಹೇಳಿದೆ. ಇದೆಲ್ಲ ನಾವು ನಷ್ಟದಲ್ಲಿ ಈಗ ಹೋಗ್ತಾ ಇದ್ವಿ. ಇದೆಲ್ಲ ಮತ್ತು ನಾವು ಸದುಪದೇಶ ದ್ವಾರ ಇದೆಲ್ಲ ಗ್ರಹಣ ಮಾಡಿಕೊಂಡು ಅನುಷ್ಠಾನ ಅನುಷ್ಠಾನದಲ್ಲಿ ನಾವು ನಮ್ಮ ಮಕ್ಕಳೆಲ್ಲ ಸನ್ಮಾನದಲ್ಲಿ ಬರಬೇಕು. ಆಚಾರ್ಯ ಸಂಪ್ರದಾಯ ನಮಗೆ ತ್ರಿನೇತ್ರ ಇದೆ, ಪುರುಷಕಾರ ಭೂತ ತೆರಿಯ ಪ್ರಾಕ್ಯ ಅಂತ ಹೇಳ್ತಾರೆ. ತಾಯಾರು ತಾಯಾರು ಯಾತ್ರೆ ಇದ್ರೆ ನಾ ನಮಾಮಿ ಚೇತನ ಹೇಳ್ತಾ ಇದ್ದಾರೆ. ನಾ ನಮಾಮಿ ನಾನು ನಮಸ್ಕಾರ ಮಾಡೋದಿಲ್ಲ. ಯಾಕಂದ್ರೆ ಅನೇಕ ಜನ್ಮಗಳು ನಾವು ಪ್ರಕೃತಿವಾದ ಪರಿಣಾಮವಾದ ಭೌತಿಕವಾದ ಯದೃಚ್ಛವಾದ ಕ್ರಮಶವಾದ ಜಗದ್ವಿಪತ್ವಾದ ಜಗದ್ವಾದ ಲೋಕಾಯತವಾದ ಜಗತ್ ಪರಿಣಾಮವಾದ ಕ್ರಮ ಪರಿಣಾಮವಾದ ಸ್ವತಂತ್ರವಾದ ನಿರ್ತಂತ್ರವಾದ ಅಲಕ್ಷ್ಯವಾದ ನಿರ್ಲಕ್ಷ್ಯವಾದ ಬಹುಲಕ್ಷ್ಯವಾದ ಬಹುದೇವರ ಸ್ವಾತಂತ್ರ್ಯವಾದ ಸಾಮ್ಯವಾದ ಉತ್ತೀರ್ಣವಾದ ಐಕ್ಯವಾದ ಎಂದು ಅಸಂಖ್ಯಾತ ಜನ್ಮಗಳಲ್ಲಿ ಬೇರೆ ಬೇರೆ ನಮಸ್ಕಾರಗಳೆಲ್ಲ ಆಡಿಬಿಟ್ಟು ಈಗ ವೈಷ್ಣವಿಗೆ ಬಂದಿದ್ದೆ. ಸೂರ್ಯ ಸೇವ ತುಳಿಯೋ ಭಕ್ತ ಸಪ್ತ ಜನ್ಮಾಂತರ ತಸ್ಸೈದು ಪ್ರಸಾದೇನ ಶಿವಭಕ್ತ ಪ್ರಜಾ ಶಂಕರಸ್ಯ ತಿಯೋ ಭಕ್ತ ಸಪ್ತ ಜನ್ಮಾಂತರ ತಸ್ಸೈದು ಪ್ರಸಾದೇನ ವಿಷ್ಣುಭಕ್ತ ಪ್ರಜಾಯಿತೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ನಾಂ ಪ್ರಪಂಚತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಜನ್ಮಾಂತರ ಸಹಸ್ರೇಷು ತಪೋ ಜ್ಞಾನ ಸಮಾಧಿ ನರಾಣಾಂ ಕ್ಷೀಣ ವ್ಯಾಪಾರ ಕೃಷ್ಣ ಭಕ್ತಿ ಪ್ರಜಾಯಿತೆ ಎಂದು ಬಹು ಜನ್ಮಗಳು ನಾನಾ ವಿಧ ಮತ ಸಂಪ್ರದಾಯ ಅವಲಂಬನ ಅನಂತರ ನಮಗೆ ಈ ವೈಷ್ಣವ ಬಂದಿದೆ. ಆದರೆ ತುಂಬ ಜಾಗೃತೆಯಾಗಿ ತುಂಬ ಗಮನಚಿತ್ತರಾಗಿ ತುಂಬ ಅರ್ಹರಾಗಿ ಅನಿವೇಶಗಳಾಗಿ ಇದೆಲ್ಲ ಧರ್ಮ ಮಾಡಿಕೊಂಡು ಸಂರಕ್ಷಣೆ ಮಾಡಬೇಕು. ಪ್ರಾಪ್ತಿಗೆ ಎಷ್ಟು ಕಷ್ಟ ಇದೆಯೋ ಪ್ರಾಪ್ತಿ ನಂತರ ಸಂರಕ್ಷಣೆಗೆ ಶತಗುಣ ಅಧಿಕ ಕಷ್ಟ ಇದೆ. ಪ್ರಾಪ್ತಿ ಕೂಡ ಅಷ್ಟು ಕಷ್ಟ ಇಲ್ಲ. ಪ್ರಾಪ್ತಿ ಮಾಡಿಕೊಳ್ಳೋದು ಏನೋ ಏನೋ ಅಪೂರ್ವಪೂರ್ಣ ಸುಖದಲ್ಲಿ ಬರ್ತಾ ಇದೆ. ಪ್ರಾಪ್ತ ವಸ್ತುವಿಗೆ ಜಾಗೃತೆಯಾಗಿ ಸಂರಕ್ಷಣೆ ಮಾಡಬೇಕಂದ್ರೆ ಸೌಭಾಗ್ಯ ಇರಬೇಕು. ಪ್ರಾಪ್ತಿಗೆ ಭಾಗ್ಯ ಇರಬೇಕು. ಪ್ರಾಪ್ತ ವಸ್ತು ಅಸ್ಕಲಿತ ನಿತ್ಯ ಸಂಪತ್ತಿಗೆ ನಿಮಗೆ ಸೌಭಾಗ್ಯ ಇರಬೇಕು. ನಮಗೆ ಭಾಗ್ಯ ಬಂದಿದೆ ಆದರೆ ಸೌಭಾಗ್ಯ ಇನ್ನೂ ಬರಬೇಕು. ಅದು ಬರಕ್ಕೆ ನಾವೆಲ್ಲ ಮಾಡಬೇಕು. ಭಾಗ್ಯ ಬಂದಿದೆ ರಾಮಾನುಜಾಯ ನಮಃ ಶ್ರೀಮತೆ ನಾರಾಯಣ ಎಂದು ಓದ್ತಾ ಇದ್ದೀವಿ. ನಾಮ ಅಲಂಕಾರ ಹಣ ಇದೆ, ಆಚಾರ್ಯ ಅವರ ಚಿತ್ರ ಇದೆ, ಇಟ್ಕೊಂಡು ನಮಸ್ಕಾರ ಪ್ರತಿದಿನ ಪೂಜೆ ಮಾಡ್ತಾ ಇದ್ದೀವಿ. ಆದರೆ ಪರಂಪರಾ ಪರಂಪರವಾಗಿ ಧನ ಯಾತ್ರ ಪಿತಾ ಧನ ಎಲ್ಲ ಮಕ್ಕಳಿಗೆ ಬರ್ತಾ ಇದೆಯೋ ಅದೇ ಥರ ಪಿತಾ ಪ್ರಪಿತಾಮಹ ಸಂಪ್ರದಾಯಗಳು ಮಕ್ಕಳಿಗೆ ಬರಬೇಕು. ಅದೇ ನಾನು ಹೇಳ್ತಾ ಇರೋದು, ನೀವು ಮಕ್ಕಳಿಗೆ ಕೊಡುವ ಐಶ್ವರ್ಯ ಎಲ್ಲ ಅಪಾಯ ನಿಧಿ. ಆ ನಿಧಿಯಲ್ಲಿ ಅಪಾಯ ಇದೆ, ಭಯ ಬರೋದು, ಅನಿದ್ರಾ ಬರೋದು, ಶತ್ರು ಭಾಗ ಬರೋದು. ಈ ಅಪಾಯ ನಿಧಿ ಮಾತ್ರ ಕೊಡ್ತಾ ಇದ್ದೀವಿ. ಆ ನಿಧಿ ಸಂರಕ್ಷಣೆಗೆ ಉಪಾಯ ನಿಧಿ ಭಗವದ್ ಭಕ್ತಿ ಜ್ಞಾನ ಭಗವದ್ ಶಕ್ತಿ ಭಗವದ್ ಆವಿರ್ಭಾವ ಉಪಾಯ ಕೂಡ ಕೊಡಬೇಕಲ್ಲ. ಕೇವಲ ಅಪಾಯ ಮಾತ್ರ ಯಾಕೆ ಕೊಡ್ತಾ ಇದ್ದೀರೋ, ಆದರೆ ತಂದೆ ಶತ್ರು ಸಮಾನ. ಆದರೆ ನೀವು ನಿಮ್ಮ ಮಕ್ಕಳಿಗೆ ಅಪಾಯ ನಿಧಿ ಜತೆಯಲ್ಲಿ ಉಪಾಯ ನಿಧಿ, ಉಪಾಯ ನಿಧಿ ಅಂದರೆ ಆಚಾರ್ಯ ಪ್ರತಿಪತ್ತಿ ಭಾಗವತ ಅಭಿಮಾನ ಭಗವತ್ ಪ್ರತಿಪತ್ತಿ ಭಗವತ್ ಪಾರತಂತ್ರ್ಯ ಇದ್ದ ವಿಷಯಗಳು ಕೂಡ ನೀವು ಉಪಾಯವಾಗಿ ಇರುವ ವಿಷಯ ಕೂಡ ನೀವು ಕೊಡಬೇಕು. ಈ ಪರಂಪರೆ ಆಚಾರ್ಯ ಮಹತ್ವ ಇದೆ, ಅದು ಹೇಳಕ್ಕೆ ಆಗಿಲ್ಲ. ಆ ಥರ ಹೇಳಿದ್ರು ಎಂಬರ್ಮಾನ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿಗೆ ಎಂಬರ್ಮಾನ